ನಾನು ಯಾಕೆ ನಿಮ್ಮನ್ನು ಒತ್ತಿ ಒತ್ತಿ ಕೇಳ್ತೀನಿ ಅಂದರೆ, ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶ ಬರೋಕ್ಕೆ ಒಂದು ಎರಡು ತಿಂಗಳು ಮುಂಚಿತವಾಗಿ ನೀವು 155 ಪ್ಲಸ್ ಸೀಟ್ ಬರುತ್ತೆ ಅಂತ ಟ್ವೀಟ್ ಮಾಡಿದ್ರಿ. ಸೊ ಯಾರಿಗಾದರೂ ಡೌಟ್ ಇದ್ರೆ ವಿನಯ್ ಕುಮಾರ್ ಬಿಜಿ ಇವರ ಟ್ವಿಟರ್ ಹ್ಯಾಂಡಲ್ಗೆ ಹೋಗಿ ನೀವು ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಐ ಥಿಂಕ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ನೀವು ಅದನ್ನ ಟ್ವೀಟ್ ಮಾಡಿದ್ರಿ. ಅದ್ರ ರಿಸಲ್ಟ್ ಬರೋದು 2 ದಿನ 3 ದಿನ ಮತ್ತೆ ರೀಟ್ವೀಟ್ ಮಾಡಿದ್ರಿ, 135 ಪ್ಲಸ್ ಸೀಟ್ಸ್ ಬರುತ್ತೆ ಅಂತ ವಿನಯ್ ಕುಮಾರ್ ಅವರು ಮುಂಚಿತವಾಗಿ ಟ್ವೀಟ್ ಮಾಡಿದ್ರು. ಅದಕ್ಕೆ ಕೇಳ್ತಿದ್ದೀನಿ, ನೀವ್ ಅಲ್ಲಿ ಭವಿಷ್ಯ ಹೇಳಿದ್ರಿ. ಇಲ್ಲಿ 400 ಬರುತ್ತೆ ಅಂತ ಹೇಳ್ತಾ ಇಲ್ಲ, 400 ಬರಬಹುದು ಅಂತಾನು ಹೇಳ್ತಾ ಇಲ್ಲ, ಬರೋ ತರ ಮಾಡಬಹುದು ಅಂತ. ಅದಕ್ಕೆ ನಮ್ ಫೌಂಡೇಶನ್ ಸ್ಟ್ರಾಂಗ್ ಇದೆ. ಬಟ್ ಓಕೆ, ಬರೋ ತರ ಮಾಡಬಹುದು ಸೆಕೆಂಡ್ರಿ, ಈಗ ಎಷ್ಟು ಬರಬಹುದು ಹಾಗಾದ್ರೆ ದೇಶದಲ್ಲಿ? ಅದು ನಿಜವಾಗ್ಲೂ ಗೊತ್ತಿಲ್ಲ, ಲೆಕ್ಕ ಬಂದಿಲ್ಲ. ಇನ್ನು ಯೋಚನೆ ಮಾಡ್ಬೇಕಾದ್ರೆ. ದಾವಣಗೆರೆ ಜನ ಯಾಕೆ ವಿನಯ್ ಕುಮಾರ್ ಅವ್ರಿಗೆ ಓಟ್ ಹಾಕ್ಬೇಕು? ಒಂದು, ನಾನು ರಾಜಕಾರಣಕ್ಕೆ ಹೊಸಬ, ಅವಕಾಶಗಳನ್ನ ಕೊಡೋದ್ರಲ್ಲಿ, ಅವಕಾಶಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ನಂಬಿರುವಂಥದ್ದು ನಾನು. ಸೊ ರಾಜಕಾರಣದಲ್ಲಿ ಅವಕಾಶಗಳು ಕಡಿಮೆ. ಸೊ ಈಗ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದು. ನೀವೆಲ್ಲ ನನಗೊಂದು ಅವಕಾಶ ಕೊಡಿ, ಜನಗಳೇ ನನಗೆ ಗಾಡ್ ಫಾದರ್ ಇಲ್ಲಿ, ನೀವು ನನಗೊಂದು ಅವಕಾಶ ಕೊಡಿ. ಈ ಅವಕಾಶ ಉಪಯೋಗಿಸ್ಕೊಂಡು ನಾನು ನಾಳೆ ಗೆದ್ದು ಬಂದರೆ ನಾಳೆ ನಿಮ್ಮ ಮಕ್ಕಳು, ನಾನು ಎಲ್ಲ ನನ್ನ ಸ್ಪೀಚಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳಿಗೆ ನೀವೇನು ಕನಸು ಕಂಡಿದ್ದೀರಿ ಅದಕ್ಕಿಂತ ದೊಡ್ಡ ಕನಸು ನಿಮ್ಮ ಮಕ್ಕಳಿಗೆ ನಾನು ಕಂಡಿದ್ದೀನಿ ಅಂತಂದು. ದಾವಣಗೆರೆ ಜಿಲ್ಲೆ ತಾಯಿಯಾಗಿ ನಿಮ್ಮ ಮಕ್ಕಳು ನೀವು ಯೋಚನೆ ಮಾಡಿರ್ಬೋದು, ಅವನು ಯಾವುದೋ ಸರ್ಕಾರಿ ನೌಕರಿ, ಡಾಕ್ಟರ್, ಇಂಜಿನಿಯರ್ ಆಗಲಿ, ನನ್ನ ಆಸೆ ಅದಲ್ಲ. ನೀವು ನಿಮ್ಮ ಮಗ ಡಾಕ್ಟರ್ ಆಗಬೇಕಂತ ಕನಸು ಕಂಡಿದ್ರೆ ನಿಮ್ಮ ಮಗ ಡಾಕ್ಟರ್ ಏಮ್ಸಲ್ಲೇ ಓದಬೇಕು ಅಂತಂದು, ಅಥವಾ ಏಮ್ಸ್ ಅಂತ ಇನ್ಸ್ಟಿಟ್ಯೂಷನ್ ದಾವಣಗೆರೆನಲ್ಲಿ ತರಬೇಕಂತ ಕನಸು ಕಂಡ್ರಂಥದ್ದು. ನೀವು ಇಂಜಿನಿಯರಿಂಗ್ ಅಂತಂದರೆ IIT, ನೀವು ಪೊಲೀಸ್ ಅಂತ ಕನಸು ಕಂಡಿದ್ರೆ ಮಗ IPS ಆಗಬೇಕು ಅಂತಂದು, ನಾಳೆ ಆತ ಕ್ಲರ್ಕ್ ಅಂತ ಅಂದರೆ ನಾನು ಅವನು IAS ಮಾಡಿಸ್ಬೇಕಂತ ಸಾಮರ್ಥ್ಯ ಅಂತ ನನಗಿದೆ, ನಮ್ಮ ಸಂಸ್ಥೆಗಿದೆ. ಅಂಥ ಸಂಸ್ಥೆಗಳು ಅಲ್ಲೂ ಕೂಡ ಹುಟ್ಟಾಗು, ಯಾವುದೂ ಅಸಾಧ್ಯ ಅಲ್ಲ. ಅದು ಒಂದು ರೀಸನ್ನು. ಎರಡನೇದು, ಒಂದು ಹೊಸತನ ಬೇಕು ನಮಗೆ. ಹಳೆದನ್ನು ಎಷ್ಟು ದಿನ ಅಂತ ನೋಡಿ ನೋಡಿ ಅನುಭವಿಸ್ತೀರಿ. ಹೊಸಬ್ರಿಗೆ ಅವಕಾಶ ಕೊಡಿ. ಒಂದು ಹೊಸತನ ಅಂತ ಬಂದಾಗ ಏನಾಗುತ್ತೆ, ಹುರುಪಿರ್ತದೆ, ಎಲ್ಲರೂ ಸೇರಿ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅನ್ನೋದು. ಮೂರನೇದು, ಇವತ್ತು ವಿಕೇಂದ್ರೀಕರಣ ಆಗಲೇಬೇಕು. ಏನೇ ಇದ್ದರೂ ವಿಕೇಂದ್ರೀಕರಣ ಆಗಬೇಕದು, ಅಧಿಕಾರ ಇರ್ಬೋದು, ಆಸ್ತಿ ಇರ್ಬೋದು, ಅವಕಾಶ. ಸೊ ದಾವಣಗೆರೆ ಜನಗಳ ಮುಂದೆ ಒಂದು ಸುವರ್ಣ ಅವಕಾಶ ಇದೆ ವಿಕೇಂದ್ರೀಕರಣ ಮಾಡೋದಕ್ಕೆ. ನಾನು ಅದರಲ್ಲಿ ತುಂಬ ಆಳವಾಗಿ ನಂಬಿರೋನು, PDO ಆಗಿ ಕೆಲಸ ಮಾಡಿದ್ದೀನಿ ಪಂಚಾಯತ್ ಸಂಸ್ಥೆನಲ್ಲಿ. ಆ ದಾವಣಗೆರೆನಲ್ಲಿರೋ ಏನದು ಅವಕಾಶಗಳು, ಸಂಪತ್ತು ಏನೇ ಇದ್ರೂ, ನಾನು ಪಾದಯಾತ್ರೆ ಶುರು ಮಾಡಿದ್ದು ಬಾರ್ಡ್ರ್ ವಿಲೇಜಸ್ಸಿಂದ. ಚಿಕ್ಕ ಉಜಿನಿ ಅನ್ನೋ ಗ್ರಾಮ, ಪ್ರತಿ ತಾಲೂಕಿನಲ್ಲಿ ಇರೋ ಬಾರ್ಡ್ರು ವಿಲೇಜ್ಗಳನ್ನ ನಾನು ಹೋಗಿ ನಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇಲ್ಲಿ ಎಷ್ಟು ಅಭಿವೃದ್ಧಿ, ಅಲ್ಲಿ ಎಷ್ಟು ಅಭಿವೃದ್ಧಿ ಇದೆ ಅಂತ ನೋಡಬೇಕಾಗಿತ್ತು ನಾನು. ಸೊ ಅದು ಕಡಿಮೆ ಆಗ, ದಾವಣಗೆರೆಯಿಂದ ನೀವು ದೂರ ಹೋಗ್ತಾ 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 ಅದು ಕಡಿಮೆ ಆಗ್ತಾ ಹೋಗ್ತದೆ, ಅದು ಅಲ್ಲಿಗೆ ತಲುಪಿಸ್ಬೇಕಂತ ಇದು. ಆಮೇಲೆ ಹೈಲಿ ಮೋಟಿವೇಟೆಡ್ ನಾನು. ನೀವು ನನ್ನ ಬಗ್ಗೆ ವಿನಯ್ ಕುಮಾರ್ GB ಅಂತ ಗೂಗಲ್ ಮಾಡಿ ನೋಡಿ, ನನ್ನ ಬಗ್ಗೆ ಏನಾದ್ರು ನೆಗೆಟಿವ್ ಏನಾದ್ರು ಸಿಕ್ಕರೆ ತೋರಿಸ್ಬಿಡಿ ನನಗೆ, ಏನಿಲ್ಲ. ನಾನು ಬೇಕಾದ್ರೆ ರಿಸರ್ಚ್ ಮಾಡಿ ಏನಾದರೂ ಮಾಡಿ, ಪ್ರಾಮಾಣಿಕವಾಗಿ ನಡ್ಕೊಂಬಂದಿದ್ದೀನಿ ಇಲ್ಲಿ. ತಂದೆ ತಾಯಿ ಏನು ಮಾಡ್ತಿದ್ದಾರೆ? ತಂದೆ ಕನ್ನಡ ಲೆಕ್ಚರರ್ ಆಗಿ ರಿಟೈರ್ಡ್ ಆದರು, ತಾಯಿ ಹೌಸ್ ವೈಫು. ಇವಾಗ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಈ ಥರ ಸಾಧನೆ ಮಾಡ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ ಭಾಳ ಕಷ್ಟ ನೋಡಿದ್ದು. ಸೊ ಅವ್ರು ಇವಾಗಲೂ ಹೇಳೋದೇನಂದರೆ, ಒಂದು ವರ್ಚುವಲ್ ರಿಯಾಲಿಟಿ ಅಂದರೆ ಕನಸಿನ ಲೋಕದಲ್ಲಿ ನಾನು ಬದುಕ್ತಿದ್ದೀನಿ ಅನ್ನೋ ಭ್ರಮೆ ಅವ್ರಿಗೆ. ಇವಾಗಲೂ ನಂಬಕ್ಕೆ ಸಾಧ್ಯ, ನಂಬಲ್ಲವರು ಕನಸಿನಲ್ಲಿ ಬದುಕ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಚೆನ್ನಾಗಿದೆ ವ್ಯವಸಾಯ ಮನೆ ಕಡೆ ಇದೆ ಅವರಿಗೆ, ಅದೊಂದು ಕನಸಿತ್ತು. ಎಷ್ಟಿದೆ ಜಮೀನು? ಇದೆ, ಸುಮಾರಿದೆ ಜಮೀನು. ವ್ಯವಸಾಯ ಮಾಡ್ತಿದ್ದಾರೆ? ವ್ಯವಸಾಯ ಮಾಡ್ತಾ ಇದ್ದಾರೆ. ಓಕೆ. ವಿನಯ್ ಕುಮಾರ್ ಆರ್ಥಿಕವಾಗಿ ಓಕೆ ಅನ್ಸ್ಕೊಂಡಿದ್ದೆ ಯಾವಾಗ? ನಿಮ್ಮ ಬೈಕ್ ತಗೊಂಡಿದ್ದೆ ಯಾವಾಗ ಫಸ್ಟು? ಬೈಕ್ ತಗೊಳ್ಳಿಲ್ಲ, ಡೈರೆಕ್ಟ್ ಕಾರ್ ತಗೊಂಡಿದ್ದೆ ನಾನು. ಹೌದಾ? ಯಾವಾಗ? ಅದು ಅದೇ 2014 ಎಂಡಲ್ಲಿ ಫಸ್ಟ್ ಹೋಂಡಾ ಸಿಟಿ ಕಾರ್ ತಗೊಂಡಿದ್ದು. 10 ವರ್ಷದಿಂದ ಕಾರ್ ತಗೊಂಡ್ರಿ? ಅದನ್ನಲ್ಲಿ ಫಸ್ಟ್ ಬ್ಯಾಚ್ ಮಾಡಿದೆ, ಅಲ್ಲಿ ರ್ಯಾಂಕ್ ಚೆನ್ನಾಗಿ ಬಂತು, ಇನ್ಕಮ್ ಬಂತು. ಹೋಗಿ 2015 ಮದುವೆ ಆಗ್ಬೇಕಿತ್ತು, ಮದುವೆ ಆಗಿಂತ ಮುಂಚೆ ಒಂದು ಕಾರ್ ಇರಲಿ. ಶ್ರೀಮತಿ ಅವ್ರು ಏನ್ ಹೇಳ್ತಾರೆ ರಾಜಕಾರಣದ ಬಗ್ಗೆ? ನಂದು ಲವ್ ಮ್ಯಾರೇಜ್, ಪ್ರೀತಿಯಿಂದ ಮದುವೆ ಆಗಿರೋದು. ಕಂಪ್ಲೀಟ್ ಸಪೋರ್ಟ್ ಇದೆ ಅವ್ರದ್ದು, ಟೋಟಲ್ ಸಪೋರ್ಟ್ ಇದೆ. ಅವ್ರಿಗೂ ಸಂತೋಷ ಆಗ್ತದೆ. ನನ್ನನ್ನು ತುಂಬಾ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು, ಮಾಡಿಕೊಂಡು ನನ್ನ ವ್ಯಕ್ತಿತ್ವ ಅರ್ಥ ಮಾಡಿಕೊಂಡು. ಸುಮ್ಮನಿರೋನಲ್ಲ, ದೊಡ್ಡದಾಗಿ ಏನಾದರೂ ಮಾಡಬೇಕನ್ನೋ ಹಂಬಲ ಯಾವಾಗಲೂ ಇರ್ತದೆ. ದೊಡ್ಡದಾಗಿ ಯಾಕೆ ಅಂತಂದರೆ, ಸಮಾಜ ಸೇವೆ ಮಾಡೋದಕ್ಕೆ, ದೊಡ್ಡತನ ಸಾಧಿಸೋದಕ್ಕಲ್ಲ, ಅಥವಾ ಒಂದು ದೊಡ್ಡ ಹೆಸರು ಮಾಡೋದಕ್ಕಲ್ಲ. ಇವರಿಗೆ ಒಂದು ದೊಡ್ಡ ಜವಾಬ್ದಾರಿ ಹಿಂದೆ ಹೋಗೋ ತುಡಿತ ಯಾವಾಗಲೂ. ಯಾಕಂದರೆ ನೀವು ಸುಮ್ಮನಿರಲ್ಲ, ಮನೆಗೆ ಯಾರು ಬಂದರೂ ಏನು ಕೇಳಿದ್ರು ನಾನು ನೋವೊಂದು ಅಭ್ಯಾಸ ಇಲ್ಲ ನನಗೆ.
ಅದು ಯಾರೇ ಆಗಿರಲಿ, ಕೆಲವೊಬ್ಬ ನನ್ನ ಎನಿಮಿನ ಆಗಿದ್ರು ಅವರಿಗೆ ಕನ್ಸಿಡರ್ ಮಾಡಿರೋ ಉದಾಹರಣೆಗಳು. ಎನಿಮಿಗಳು ಇಲ್ಲ, ಯಾರೋ ನನ್ನ ವಿರೋಧ ಮಾಡ್ತಾಯಿದ್ರೆ, ನನ್ನ ಇಷ್ಟಪಡ್ತಾ ಇದ್ರೆ ಅಂಥವ್ರಿಗೂ ಕೂಡ ಹೆಲ್ಪ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಅದಕ್ಕೆ ಅಡ್ಜಸ್ಟ್ ಆಗಿ ತುಂಬ ಸಂತೋಷದಿಂದ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಬ್ಬರು ಮಕ್ಕಳಿದ್ದಾರೆ. ಏನು ಮಾಡ್ತಾರೆ ಮಕ್ಕಳು? ಸಣ್ಣ ಹುಡುಗರು, ಇನ್ನು ಈಗ ಒಬ್ಬ 5.5 ವರ್ಷ, ಇನ್ನೊಬ್ಬ 3 ವರ್ಷ, ಮೊನ್ನೆ ಜನವರಿ 3 ವರ್ಷ ಆಯಿತು. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹೆಣ್ಣಾಗಬೇಕಂತ ಆಸೆ ಪಟ್ಟಿದ್ದು ಎರಡನೇದು, ಎಲ್ಲರಿಗೂ ಆಸೆ ಇರ್ತದೆ ಒಂದು ಗಂಡು ಹೆಣ್ಣು ಅಂತಂದು. ಬಟ್ ಅದ್ಯಾಕೋ ಹುಡುಗ ಆಗಿ ಹುಟ್ಬಿಟ್ಟಿದ್ದಾನೆ. ಪ್ರೀತಿ ಮಾಡ್ತೀವಿ, ಹಂಗೇನಿಲ್ಲ.